Hello, good morning to all of you. I am Professor and Dr. Parampalli Surendra Padhya speaking from Bangalore. ನಿಮಗೆಲ್ಲರಿಗೂ ತಿಳಿದೇ ಇದೆ, ಶನಿಯ ಹತ್ತನೇ ದೃಷ್ಟಿ ಗಣಪತಿಯನ್ನು ನೋಡಿದ್ರಿಂದ ಗಣಪತಿಯ ತಲೆ ಕಟ್ಟಾಗಿ ಹೋಗಿದೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಶನಿಯ ದಶಮ ದೃಷ್ಟಿ ಆ ಒಂದು ಭಾಗವನ್ನು ತೊಂದರೆಗೀಡು ಮಾಡ್ತಾನೆ. ಈಗ ಇಲ್ಲಿ ಒಂದು ಜಾತಕವನ್ನು ತೋರಿಸಿದ್ದೇನೆ, ಮಿಥುನ ಲಗ್ನದ ಜಾತಕ. ಶನಿ ಕನ್ಯಾದಲ್ಲಿದ್ದಾನೆ, ಶನಿ ಹತ್ತನೇ ದೃಷ್ಟಿ ಮಿಥುನ ಲಗ್ನದ ಮೇಲೆ ಬಿದ್ದಿದೆ. ಲಗ್ನ ಅಂದರೆ ಏನಾಯಿತು, ನಿಮ್ಮ ಜೀವ ಆಯಿತಾ. ಅಲ್ಲಿ ಮೂರನೇ ಮನೆ, ಕಾಲಪುರುಷನ ಮೂರನೇ ಮನೆ. ಆವಾಗ ಏನಾಯಿತು, ಮೂರನೇ ಮನೆ ಥ್ರೋಟ್ ಆ್ಯಂಡ್ ಶೌಲ್ಡರ್ಸ್, ಅಥವಾ ಲಗ್ನಕ್ಕೆ ಅಂದರೆ ತಲೆಗೆ ಪೆಟ್ಟಾಗಬಹುದು. ದೆರ್ ಮೇ ಬಿ ಎ ನರ್ವ್ಸ್ ಬ್ರೇಕ್ ಡೌನ್. ಯಾವಾಗ ಆಗ್ತದೆ ಅಂದರೆ ಶನಿಯ ಗೋಚಾರದಲ್ಲಿ 16:35 ಕಸ್ಪಲ್ ಡಿಗ್ರಿ ಅಂತ ಕರಿತೇವೆ. ಲಗ್ನ ಲಗ್ನ ಯಾವ ಡಿಗ್ರಿಯಲ್ಲಿದೆಯೋ ಆ ಡಿಗ್ರಿಯಲ್ಲಿ ಟ್ರಾನ್ಸಿಟ್ ಆಗುವಾಗ ಅದು ಅಷ್ಟಮದಲ್ಲಿ, ಕೆಲವಾರು ಮನೆಗಳಲ್ಲಿ ವ್ಯಯಸ್ಥಾನದಲ್ಲಿ ಅಷ್ಟಮದಲ್ಲಿ ಆರನೇ ಮನೆಯಲ್ಲಿ ಗೋಚರಿಸುವಾಗ ಅಥವಾ ಆ ಪೀರಿಯಡ್ ಶನಿಯ ದಶೆ ಭುಕ್ತಿ ಕೆಟ್ಟದ್ದಾಗಿರುವಾಗ ಅಥವಾ ಶನಿಯು ನಿಮಗೆ ಮಾರಕ ಮತ್ತು ಬಾಧಕನಾಗಿರುವಾಗ ಅಥವಾ ಭಿನ್ನಾಷ್ಟಕ ವರ್ಗದಲ್ಲಿ ನೋಡಿ ಇಲ್ಲಿ ತೋರಿಸಿದ್ದೇನಲ್ಲ, ಒಂದು ಅಂದರೆ ಧನುರಲ್ಲಿ ಸಂಚರಿಸುವಾಗ ಅಥವಾ ಮಕರದಲ್ಲಿ ಸಂಚರಿಸುವಾಗ ನಿಮಗೆ ತೊಂದರೆ ಆದೀತು. ಇಲ್ಲಿ ಒಂದು December 26, 2018 ನಾನು ಹಾಕಿದ್ದೇನೆ. ಆವಾಗ 16:30 ಶನಿ 16:37 ಇದೆ ನೋಡಿ ಗೋಚಾರದ. ಅಂದರೆ ಆವಾಗ 2018 December 2018 ನನಗೆ ಏನೋ ಒಂದು ಆಘಾತವಾಗಿ ಆಸ್ಪತ್ರೆಗೆ ಸೇರಿದ ಸಾಧ್ಯತೆ ಉಂಟು ಅಂತ ಅರ್ಥ. ಈಗ ಇನ್ನೊಂದು ಜಾತಕವನ್ನು ನೋಡೋಣ. ಇದು ಶನಿಯಲ್ಲಿದ್ದಾನೆ, ಶನಿ ನಿಮಗೆ ಇಲ್ಲಿ ತುಲಾದಲ್ಲಿದ್ದಾನೆ. ತುಲಾದಲ್ಲಿರುವಂಥ ಶನಿ ಹತ್ತನೇ ದೃಷ್ಟಿಯಿಂದ ಕರ್ಕರಾಶಿಯನ್ನು ನೋಡ್ತಾ ಇದ್ದಾನೆ. ಕರ್ಕರಾಶಿಯು ಕಾಲಪುರುಷನ ನಾಲ್ಕನೇ ಮನೆ ಮತ್ತು ಇವರ ಲಗ್ನದಿಂದ, ಕುಂಭಲಗ್ನದಿಂದ ಆರನೇ ಮನೆ. ಅಂದರೆ ಏನಾಯಿತು, ಇವರಿಗೆ ಪರ್ಟಿಕ್ಯುಲರ್ಲಿ ಒಂದು ಹೃದಯ ಬೇನೆಯಿಂದ ತೊಂದರೆಗೀಡಾದೀತು, ಇಲ್ಲ ಆರನೇ ಮನೆ ಆದ್ದರಿಂದ ಹೊಟ್ಟೆಯ ಕೆಳಭಾಗದಲ್ಲಿ ಏನಾದರೂ ತೊಂದರೆ ಕಾಣಿಸಿತು. ಇನ್ನೊಂದು ಜಾತಕವನ್ನು ನೋಡೋಣ. ಇದು 5/1/1979 ಜಾತಕ. ಶನಿಯ ಹತ್ತನೇ ದೃಷ್ಟಿ ವೃಷಭ ರಾಶಿಯ ಮೇಲೆ ಬೀಳ್ತದೆ. ಅಂದರೆ ಲಗ್ನದಿಂದ 12 ಮನೆ. ಅಂದರೆ ಏನಾಯಿತು, ಲಗ್ನದಿಂದ 12 ಮನೆ ಅವರ ಫೀಟಿಗೆ ಸಂಬಂಧಿಸಿದ್ದು, ಕಾಲಿಗೆ ಸಂಬಂಧಿಸಿದ್ದು. ಕಾಲಪುರುಷನ 2ನೇ ಮನೆ ಅಂದರೆ ಕಣ್ಣಿಗೆ ಸಂಬಂಧಿಸಿದ್ದು ಆಯಿತಾ. ಈ ಎರಡು ಕಣ್ಣಿಗೆ ಆಪರೇಷನ್ ಆಗ್ಬೋದು ಅಥವಾ ಕಾಲಿಗೆ ಏನಾದರೂ ತೊಂದರೆ ಬಂದಿತ್ತು ಶನಿಯ ದೃಷ್ಟಿ. ಆದರೆ ಅದು ಯಾವಾಗ ಅಂದರೆ ಕಸ್ಪಲ್ ಡಿಗ್ರಿಯಲ್ಲಿ ಬರಬೇಕು. ಇನ್ನೊಂದು ಜಾತಕವನ್ನು ನೋಡೋಣ. ಇದು 7/1973 ಜಾತಕ. ಇಲ್ಲಿ ಶನಿಯಲ್ಲಿದ್ದಾನೆ, ಶನಿ ಇಲ್ಲಿ ವೃಷಭದಲ್ಲಿದ್ದಾನೆ. ಹತ್ತನೇ ಮನೆಯಿಂದ ಕುಂಭವನ್ನು ನೋಡ್ತಾ ಇದ್ದಾನೆ. ಅದು ಕೂಡ ಲಗ್ನದಿಂದ 2ನೇ ಮನೆ ಆಗ್ತದೆ. ಆದರೆ ಕಾಲಪುರುಷನಿಂದ 11ನೇ ಮನೆ. ಅಂದರ� ಅಂದರೆ ನಾರ್ಮಲಿ ಇವರಿಗೆ ನೀ ಜಾಯಿಂಟ್ ಪೇಯ್ನ್ ಕಾಣಿಸಿಕೊಳ್ಳಲು ಸಾಧ್ಯತೆ ಉಂಟು ಆಯಿತಾ. ಅದೇ ರೀತಿ ಇನ್ನೊಂದು ಜಾತಕದಲ್ಲಿ ನೋಡಿ, 24/1/1935 ಜಾತಕ. ಇವರದ್ದು ಶನಿ ಎಲ್ಲಿದ್ದಾನೆ, ಕುಂಭದಲ್ಲಿದ್ದಾನೆ. ಹತ್ತನೇ ದೃಷ್ಟಿಯಿಂದ ಆತ ಎಲ್ಲಿಗೆ ನೋಡ್ತಾನೆ, ವೃಷಭವನ್ನು, ಲಗ್ನವನ್ನೇ ನೋಡ್ತಾ ಇದ್ದಾನೆ ಆಯಿತಾ. ಸೊ ಏನಾಗ್ತದೆ, ಹೆನ್ಸ್ ಹಿ ಮೈಟ್ ಬಿ ಎಫೆಕ್ಟ್ ವಿತ್ ದ ಪಾರ್ಟ್ಸ್. ಇಟ್ ಕ್ಯಾನ್ ಹ್ಯಾಪನ್ ವೈ ಸರ್ಟನ್ ಟ್ರಾನ್ಸಿಟಿಂಗ್ ಇನ್ ಎಕ್ವೇರಿಯಸ್ ಪ್ರೈವೇಟ್ ಪಾರ್ಟ್ಸ್ ಅಂತೇಳಿ. ಇಲ್ಲಿ ಶನಿ ಹತ್ತನೇ ದೃಷ್ಟಿಯಿಂದ ಎಲ್ಲಿ ನೋಡ್ತಾ ಇದ್ದಾನೆ, ಶನಿ ಹತ್ತನೇ ದೃಷ್ಟಿ ವೃಶ್ಚಿಕವನ್ನು ನೋಡ್ತಾ ಇದ್ದಾನೆ. ವೃಶ್ಚಿಕವನ್ನು ನೋಡಿದಾಗ ಇಟ್ ಮೇ ಬಿ ಎ ಯುಟರಿಸ್ ಅಥವಾ ಕಿಡ್ನಿ, ಈ ರೀತಿಯ ಒಂದು ಭಾಗ. ಅದರ ಕಸ್ಪಲ್ ಡಿಗ್ರಿ ಏನಾಗ್ತದೆ ಅಂದರೆ 23:15 ಬರಬೇಕು. ಕುಂಭದಲ್ಲಿ ಬರುವಾಗ ಸೇಮ್ ನೋಡಿ, ಶನಿ ಇಲ್ಲಿ ಬರ್ತ್ ಕುಂಡಲಿಯಲ್ಲಿ ಕುಂಭದಲ್ಲೇ ಇದ್ದಾನೆ. ಕುಂಭದಲ್ಲಿ ಬಂದಾಗ
ಅಷ್ಟು ಭಿನ್ನಾಷ್ಟಕ ವರ್ಗದಲ್ಲಿ ಒಂದು ಪಾಯಿಂಟ್ ಇದೆ, ಆವಾಗ ತೊಂದರೆ ಕಾಣಿಸಿತು. ಇನ್ನೊಂದು ಜಾತಕ 31, 1078 ಜಾತಕ, ಇವರಿಗೆ ಕಾಲಪುರುಷನ ಯಾವುದು ಶನಿ ಎಲ್ಲಿ ಇದೆ, ಶನಿ ಇವರದ್ದು ಲಿಯೋದಲ್ಲಿ ಸಿಂಹದಲ್ಲಿದ್ದಾನೆ, ಕಾಲಪುರುಷನ ಎರಡನೇ ಮನೆಗೆ, ಆಯಿತಾ, ಸೆಕೆಂಡ್ ಹೌಸ್ ಫ್ರಮ್ ಕಾಲಪುರುಷ ಅಥವಾ ಲಗ್ನದಿಂದ ಮೂರನೇ ಮನೆ, ಅಂದರೆ ಮುಖ ಕಣ್ಣು ಅಥವಾ ಥ್ರೋಟ್ ಭುಜ ಶೋಲ್ಡರ್ಸ್ ತೊಂದರೆಗಳು ಸಾಧ್ಯತೆ ಉಂಟು. ಆವಾಗ ಯಾವಾಗ ಕಸ್ಪಲ್ ಡಿಗ್ರಿ 27 ಡಿಗ್ರಿ 10 ನಿಮಿಷ ಬರಬೇಕು, ಅದು ಕುಂಭದಲ್ಲಿ ನೋಡಿ, ಕುಂಭದಲ್ಲೇ ಸಂಚರಿಸುವಾಗ ಕುಂಭದಲ್ಲಿ ಒಂದೇ ಪಾಯಿಂಟ್ ಇರೋದ್ರಿಂದ ಭಿನ್ನಾಷ್ಟಕ ವರ್ಗದಲ್ಲಿ. ಇನ್ನೊಂದು ಜಾತಕ 11/6/1977 ಇವರೆಗೆ ಶನಿ ಎಲ್ಲಿದ್ದಾನೆ, ಶನಿ ನೋಡಿ ಅಲ್ಲಿ ಕರ್ಕದಲ್ಲಿ ಭಿನ್ನಾಷ್ಟಕ ವರ್ಗದಲ್ಲಿ 0 ಪಾಯಿಂಟ್ ಇದೆ, ಆಯಿತಾ. ಅಲ್ಲಿ ಟ್ರಾನ್ಸಿಟ್ ಆಗುವಾಗ ಇವರಿಗೆ 27 ಡಿಗ್ರಿ 21 ನಿಮಿಷಕ್ಕೆ ಕಸ್ಪಲ್ ಡಿಗ್ರಿಗೆ ಬಂದಾಗ ಇವರು ಶನಿ 10ನೇ ದೃಷ್ಟಿ ಮೇಷವನ್ನು ನೋಡ್ತಾ ಇದೆ, ಅಂದರೆ ಎರಡನೇ ಮನೆ ಕಣ್ಣಿಗೆ ತೊಂದರೆ ಆದಿಯಿತು ಅಥವಾ ತಲೆಗೂ ಎಫೆಕ್ಟ್ ಆದೀತು, ಯಾಕಂದರೆ 10ನೇ ಮನೆ ಮೇಷ ಆದ್ದರಿಂದ ದಟ್ ಈಸ್ ಕಾಲಪುರುಷನ ಮೊದಲನೇ ಮನೆ. ಸೊ ಬ್ರೈನ್ ಆ್ಯಸ್ ವೆಲ್ ಆ್ಯಸ್ ಫೇಸ್ ಪರ್ಟಿಕ್ಯುಲರ್ಲಿ ಐಸ್. ಇದು 15/5/1073 ಜಾತಕ, ಇವರಿಗೆ ಶನಿ ಎಲ್ಲಿದ್ದಾನೆ, ಶನಿ ನೋಡಿ ಇವರಿಗೆ ವೃಷಭದಲ್ಲಿದ್ದಾನೆ, 10ನೇ ದೃಷ್ಟಿಯಿಂದ ಅಲ್ಲಿ ಕುಂಭವನ್ನು ನೋಡ್ತಾ ಇದ್ದಾನೆ. ಕುಂಭ ಯಾರಿಗೆ, 11 ಲಗ್ನದಿಂದ 11th 11ನೇ ಮನೆ, ಅಂದರೆ ಇವರಿಗೂ ಕೂಡ ಆ 11ನೇ ಮನೆ ಅಂದರೆ ಕೊನೆ ಕಾಲಿನ ಕೆಳಗೆ ಕೆಳಭಾಗದಲ್ಲಿ ತೊಂದರೆ ಕಾಣಿಸಿತು, ಆಯಿತಾ. ಇನ್ನೊಂದು ಜಾತಕ ನೋಡಿದಾಗ 21/10/1979 ಶನಿ ಎಲ್ಲಿದ್ದಾನೆ, ಶನಿ ಸಿಂಹದಲ್ಲಿದ್ದಾನೆ, 10ನೇ ದೃಷ್ಟಿಯಿಂದ ವೃಷಭ ರಾಶಿಯನ್ನು ನೋಡ್ತಾ ಇದ್ದಾನೆ. ವೃಷಭ ರಾಶಿ ಲಗ್ನದಿಂದ 6ನೇ ಮನೆ ಹಾಗೂ ಕಾಲಪುರುಷನ 2ನೇ ಮನೆ, ಆವಾಗ ಇವರಿಗೆ ಏನಂದರೆ ಕಿಡ್ನಿ ಪ್ರಾಬ್ಲಮ್ಸ್ ಅಥವಾ ಇಂಟೆಸ್ಟೈನ್ ಪ್ರಾಬ್ಲಮ್ಸ್ ಎಲ್ಲ ಬರುವ ಸಾಧ್ಯತೆ ಉಂಟು. ಆದರೆ ಟ್ರಾನ್ಸಿಟ್ ಮಾತ್ರ 28 ಡಿಗ್ರಿ 9 ನಿಮಿಷ ಕಸ್ಪಲ್ ಡಿಗ್ರಿಯಲ್ಲಿ ಬರಬೇಕಾಗತ್ತೆ. ಇನ್ನೊಂದು ಜಾತಕ ನೋಡಿ 24/1034 ಶನಿ ಎಲ್ಲಿದ್ದಾನೆ, ಶನಿ ಕುಂಭದಲ್ಲೇ ಇದ್ದಾನೆ, ಕುಂಭದಲ್ಲಿರುವ ಶನಿ ವೃಶ್ಚಿಕವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಇವರಿಗೂ ಕೂಡ ಕಿಡ್ನಿ ಪ್ಯೂರಿನ್ ಬ್ಲಾಡರ್ ಇದೆಲ್ಲ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಉಂಟು. ಪ್ರೊವೈಡೆಡ್ 29 ಡಿಗ್ರಿ 43 ಮಿನಿಟ್ಸ್ ಕಸ್ಪಲ್ ಡಿಗ್ರಿ ಬರಬೇಕಾಗತ್ತೆ. ಇನ್ನೊಂದು ಜಾತಕವನ್ನು ನೋಡೋಣ. ಇಲ್ಲಿ ಶನಿ ತುಲಾದಲ್ಲಿದ್ದಾನೆ, ತುಲಾದಲ್ಲಿ ಉಚ್ಚ ಅದೆಲ್ಲ ಬೇಡ ನಮಗೆ, ಆದರೆ 10ನೇ ಮನೆ 10ನೇ ದೃಷ್ಟಿಯಿಂದ ಕರ್ಕರಾಶಿಯನ್ನು ನೋಡ್ತಾ ಇದ್ದಾನೆ. ಕರ್ಕರಾಶಿಯು ಲಗ್ನದಿಂದ ಇವರಿಗೆ 12ನೇ ಮನೆ ಅಂದರೆ ಫೀಟಿನ ಕಾಲು ಕಾಲಿನ ತೊಂದರೆ ಪಾದಗಳ ತೊಂದರೆ ಬಂದಿತ್ತು. ಒಂದು ಎರಡನೇದಾಗಿ ಕಾಲಪುರುಷನ 4ನೇ ಮನೆ, ಆದ್ದರಿಂದ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಉಂಟು ಅಂತ ಹೇಳ್ಬೋದು. ಇನ್ನೊಂದು ಜಾತಕದಲ್ಲಿ ನೋಡಿ 29/6/1067 ಇವರದ್ದು ಏನಾಗ್ತಂದರೆ ಶನಿ ಮೀನದಲ್ಲಿದ್ದಾನೆ, 10ನೇ ದೃಷ್ಟಿಯಿಂದ ಧನುರನ್ನು ನೋಡ್ತಾ ಇದ್ದಾನೆ, ಕಾಲಪುರುಷನ 9ನೇ ಮನೆ, ಅಂದರೆ ಏನಾಯಿತು 9ನೇ ಮನೆ ಕಾಲಪುರುಷನಂದರೆ ತೊಡೆ ಸಂಬಂಧಪಟ್ಟಂಥ ತೊಂದರೆಗಳು ಬರುವ ಸಾಧ್ಯತೆ ಉಂಟು ಕಾಲಪುರುಷನ. ಅವರ ಇದರಲ್ಲಿ ಏನು 0 ನೋಡಿ, ಅಲ್ಲಿ ಶನಿ ತುಲಾದಲ್ಲಿ ಟ್ರಾನ್ಸಿಟ್ ಆಗುವಾಗಲೂ ಕೂಡ ಕಸ್ಪಲ್ ಡಿಗ್ರಿ 22 ಡಿಗ್ರಿ 07 ನಿಮಿಷದಲ್ಲಿ ಇರುವಾಗ ಆಸ್ಪತ್ರೆ ಅಡ್ಮಿಟ್ ಆಗುವಂಥ ಸಾಧ್ಯತೆ ಉಂಟು. ಹೀಗೆ ನೀವು ನಿಮ್ಮ ನಿಮ್ಮ ಕುಂಡಲಿಯಲ್ಲಿ ಯಾವ್ಯಾವ ಟೈಮ್ನಲ್ಲಿ ನೀವು ಆಸ್ಪತ್ರೆಗೆ ಸೇರಿಕೊಂಡಿದ್ದೀರಾ ಆವಾಗ ಶನಿಯ ಕಸ್ಪಲ್ ಡಿಗ್ರಿ ಬಂದಿದೆಯೋ ಅಂತ ನೋಡಿಕೊಳ್ಳಿ. ಶನಿಯ ದಶಮ ದೃಷ್ಟಿ ಎಲ್ಲ ಟೈಮ್ನಲ್ಲಿ ನಿಮಗೆ ಆಗುವುದಿಲ್ಲ, ಶನಿಯು ನಿಮಗೆ ಒಂದು ದಶಾಭುಕ್ತಿ ಸರಿ ಬರಲಿಕ್ಕಿಲ್ಲ, ಆ ಅಂಥ ಪೀರಿಯಡಲ್ಲಿ ಮಾತ್ರ ಈ ರೀತಿಯ ತೊಂದರೆಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇರ್ತೀನಿ. ಸೊ ಇಷ್ಟನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಲೈಕ್ ಕಂಪಲ್ಸರಿಯಾಗಿ ಮಾಡಬೇಕು, ಆಯಿತಾ. ನಮಸ್ಕಾರ.